ಎಲ್ಲ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಿಮ್ಮ ಪ್ರೀತಿಯ ಒಡನಾಡಿಗೆ ಈಗ 33 ವರ್ಷಗಳು ಕಳೆದು 34ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ 34 ವರ್ಷಗಳು ಕೂಡ ಹೋರಾಟ ಹಾಗೂ ಸೇವೆ ಇದು ಎರಡರಲ್ಲಿ ನಾವು ಕಾಲ ಕಳೆದಿದ್ದಾಯಿತು. ಪ್ರತಿನಿತ್ಯ ದುಃಖದ ಅನುಸಂಧಾನ ಒಡನಾಡಿಯಲ್ಲಿ ಪ್ರತಿನಿತ್ಯ 16 ಜನ ಹೆಣ್ಣುಮಕ್ಕಳು ಮಹಿಳೆಯರು ಅವರ ಮೇಲೆ ಆದಂಥ ಕೌಟುಂಬಿಕ ದೌರ್ಜನ್ಯ ಆಗಿರ್ಬೋದು, ವೈಯಕ್ತಿಕವಾಗಿ ಅವರ ಮೇಲೆ ನಡೆದಂಥ ಲೈಂಗಿಕ ಅತ್ಯಾಚಾರಗಳಾಗಿರ್ಬೋದು, ಮೋಸದಾಟಗಳಾಗಿರ್ಬೋದು, ಅಥವಾ ಅವರಿಗೆ ನ್ಯಾಯ ಸಿಗದೆ ಪರದಾಡ್ತಿರುವಂಥ ಸ್ಥಿತಿಗಳಾಗಿರ್ಬೋದು, ಇವೆಲ್ಲವನ್ನೂ ಮಡಲಲ್ಲಿಟ್ಕೊಂಡು ಒಡನಾಡಿಗೆ ಬರುವಂಥದ್ದು, ಇಲ್ಲಿ ಒಂದಿಷ್ಟು ಸಾಂತ್ವನವನ್ನು ಪಡೆಯುವಂಥದ್ದು, ಆ ನಿಟ್ಟಿನಲ್ಲಿ ನಾವು ಕೆಲಸಗಳನ್ನ ಮಾಡ್ತಾ ಆ ದಣಿವನ್ನು ಅವರ ಕೊನೆಯಲ್ಲಿ ಅವರ ಮುಖದಲ್ಲಿ ಅರಳುವಂಥ ಒಂದು ಮುಗುಳ್ನಗೆಯಲ್ಲಿ ನಾವು ಆ ದಣಿವನ್ನು ಬರೆಯುವಂಥ ಕೆಲಸ ಇದು. 33 ವರ್ಷಗಳು ಹೇಗೆ ಕಳೆದೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಬರೇ ಯಾವುದೋ ಸೇವೆಯನ್ನು ಮಾಡ್ತಾ ಹೋದರೆ ಈ ಸಮಾಜ ಯಾವಾಗಲೂ ಒಂದು ಅನುಕಂಪದ ದೃಷ್ಟಿಯಲ್ಲಿ ನಮ್ಮನ್ನ ನೋಡ್ತಾನೆ ಇರುತ್ತೆ. ಏನಾದರೂ ಬೇಕಾದರೆ ಕೇಳ್ರಿ, ನಾವು ಮಾಡ್ತೇವೆ ಅಂತಂತಾರೆ. ಎಲ್ಲ ತಂದು ಕೊಡೋರು ಕೂಡ ಬರ್ತಾರೆ. ಅದೊಂದು ರೀತಿ ಪ್ರೀಸ್ಟ್ಲಿ ಜಾಬ್, ಯಾರೋ ಪಾತ್ರಿ ಮಾಡೋ ಕೆಲಸ, ಯಾರೋ ಸನ್ಯಾಸಿ ಮಾಡೋ ಕೆಲಸ, ಇನ್ನು ಯಾರೋ ಕನ್ಯಾಸ್ತ್ರೀ ಮಾಡೋ ಕೆಲಸ, ಯಾರೋ ಸೇವೆ ಅಂದರೆ ಆಗ ಅಂದ್ಕೊಂಬಿಟ್ಟಿದ್ದಾರೆ. ಸೇವೆ ಅಂತಂದರೆ ಒಂದು ಘನತೆಯ ಜೀವನವನ್ನು ರೂಪಿಸ್ಕೊಡೋದು ಸೇವೆ ಅಂತ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಅಂದರೆ ನಮ್ಮ ಸಮಾನರಾಗಿ ಎಲ್ಲರೂ ಬದುಕಬೇಕು, ಎಲ್ರಿಗೂ ಒಂದು ಘನತೆಯ ಜೀವನದ ಹಕ್ಕಿದೆ ಅನ್ನುವಂಥ ಒಂದು ಅರಿವನ್ನು ಮೂಡಿಸುವಂಥದ್ದು. ಅರಿವನ್ನು ಮೂಡಿಸ್ಬೇಕಾದ್ರೆ ಹೋರಾಟ ಮಾಡಲೇಬೇಕಾಗುತ್ತೆ. ಅಥವಾ ಯಾವುದಾದ್ರು ಕೋಪದಲ್ಲಿ ಸಿಕ್ಕಾಕೊಂಡಿರುವ ಹೆಣ್ಣು ಮಕ್ಕಳನ್ನು ನಾವು ಎತ್ತಬೇಕು ಅಂತಂದರೆ ನಾವು ಸಿಡಿದೆದ್ದು ಒಂದು ಸೈನಿಕನ ಥರ ನೋಡಬೇಕಾಗುತ್ತೆ. ಆ ಕೆಲಸವನ್ನು ಒಡನಾಡಿ ಆರಂಭದ ದಿನಗಳಿಂದಲೂ ಮಾಡ್ತಾ ಬಂದಿದೆ. ಆರಂಭದ ದಿನಗಳಿಂದಲೂ ಮಾಡ್ತಾ ಬಂದಿದ್ದಕ್ಕೆ ಒಡನಾಡಿಗೆ ಒಂದು ವಿಶಿಷ್ಟವಾದ ಸ್ಥಾನ ಇದೆ. ಒಂದು ಚಾರಿಟಿ ಸಂಸ್ಥೆ ಮಾತ್ರ ಅಲ್ಲ, ಇದೆ ಒಂದು ಹೋರಾಟದ ಸಂಸ್ಥೆ. ಹೋರಾಟ ಮತ್ತು ಸೇವೆಯನ್ನು ಎರಡನ್ನೂ ಕೂಡ ಮೇಳೈಸಿರುವಂತಹ ಸಮ್ಮಿಲನ ಆಗಿರುವಂತಹ ಒಂದು ಸಂಸ್ಥೆ ಹೋರಾಟ ಸಂಸ್ಥೆ. ಸಮಾಜದಲ್ಲಿ ಮಕ್ಕಳ ಮತ್ತು ಮಹಿಳೆಯರ ಸ್ಥಾನಮಾನ ಏನಿದೆ ಅದರ ಬದಲಾವಣೆ ಅಭಿವೃದ್ಧಿಗೋಸ್ಕರ ಒಂದು ಹೋರಾಟವನ್ನು ಕೂಡ ಒಡನಾಡಿ ಮುಂದೆ ತಗೊಂಡು ಹೋಗ್ತಾ ಇದೆ. ಈ 33 ವರ್ಷಗಳ ಜೊತೆ ಜೊತೆಯಲ್ಲಿ ನೊಂದಂತಹ ಜೀವಗಳು ಯಾರಿದ್ದಾವೆ ಅವರಿಗೆ ಒಂದು ಸಾಂತ್ವನ ನೀಡುವಂಥದ್ದು, ಅವರಿಗೆ ಒಂದು ಆರೈಕೆ, ಪೋಷಣೆ, ರಕ್ಷಣೆ, ಈ ಇದಕ್ಕೋಸ್ಕರ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಆರೈಕೆ, ಪೋಷಣೆ, ರಕ್ಷಣೆ ವಿಚಾರಕ್ಕೆ ಬಂದಾಗ ಸಮಾಜ ನಮ್ಮನ್ನು ಬಹಳ ಪ್ರೀತಿಯಿಂದ ನೋಡ್ಕೊಳ್ಳುತ್ತೆ. ಒಂದು ರೀತಿ ಎಲ್ಲರೂ ಕೂಡ ಸಹಕಾರಿಯಾಗಿ ಸಹಕಾರ ಕೊಡಲಿಕ್ಕೆ, ಸಹಾಯ ಮಾಡಲಿಕ್ಕೆ, ಗುರುತಿಸ್ಕೊಳ್ಳೋಕ್ಕೆ ಓಡ್ ಬರ್ತಾರೆ. ಆದರೆ ಹೋರಾಟ ಅಂದ ತಕ್ಷಣ ಸ್ವಲ್ಪ ಹುಬ್ಬಂಟಾಕ್ಕೊಳ್ಳುವಂಥದ್ದು, ಹುಬ್ಬೇರಿಸುವಂಥದ್ದು, ಇವ್ರಿಗೆ ಯಾಕೆ ಬೇಕು ಇವೆಲ್ಲ ಹೊಸಬ್ರಿ ಅನ್ನುವಂಥದ್ದು ಭಾಳಷ್ಟು ಸಜ್ಜನರಿಗೂ ಕೂಡ ಇದೆ. ಅದೇ ರೀತಿ ಅಧಿಕಾರಿಗಳ ಗುಂಪುಗಂತೂ ಒಂದು ರೀತಿ ಕಬ್ಬಿಣದ ಕಡಲೆ ಇದೆ. ಇವ್ರು ಯಾಕೆ ಇದಕ್ಕೆ ಕೈ ಹಾಕ್ತಾರೆ, ನಮ್ಗೆ ಯಾಕೆ ಇವರು ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ, ಈ ರೀತಿಯಾದಂತಹ ಒಂದು ಒಣವಾದಗಳನ್ನ ಇಟ್ಕೊಳ್ತಾ ಹೋರಾಟವನ್ನು ಒಂದು ರೀತಿಯಾಗಿ ಸಿನಿಕವಾಗಿ ನೋಡೋದು ಮಾಡ್ತಾನೆ ಬರ್ತಾನೆ. ಇನ್ನೊಂದು ಕಾರಣ ನಾನು ಇದೆಲ್ಲವನ್ನು ಪ್ರಸ್ತಾಪ ಮಾಡಲಿಕ್ಕೆ, ಈ ಹೋರಾಟದ ಕಾರಣಕ್ಕೋಸ್ಕರ ಒಡನಾಡಿ ಭಾಳಷ್ಟು ಸಲ ಕೆಂಗಣ್ಣಿಗೆ ಗುರಿಯಾಗ್ತಾ ಬರುತ್ತೆ. ಅಂದರೆ ಏನಾದ್ರೂ ಇರಲಿ ಇಲ್ಲದೇ ಇರಲಿ ಅದೇನು ವಿಚಾರ ಅಲ್ಲ, ಹೋರಾಟದ ಒಂದು ರಂಗಕ್ಕೆ ಕಾಲು ಇಟ್ಟ ತಕ್ಷಣ ಇವರು ಏನಾದ್ರೂ ಮಾಡ್ತಾರೆ. ಒಡನಾಡಿ ಕಾಲಿಟ್ಟರೆ ಎಲ್ಲೋ ಒಂದು ಕಡೆ ನಮ್ಮ ಕೃತ್ಯಗಳು ಹೊರಗೆ ಬರ್ತವೆ, ಅಥವಾ ನಾವಿನ್ನು ಮುಂದಕ್ಕೆ ಹೋಗೋಕ್ಕಾಗಲ್ಲ ಅನ್ನುವಂತಹ ಒಂದು ಸತ್ಯಾಂಶ ಈ ಅಪರಾಧಿ ಜಗತ್ತಿನಲ್ಲಿ ಇದ್ದಾವೆ. ಯಾರು ಈ ಅಪರಾಧಿ ಜಗತ್ತು ಯಾರಾದರೂ ಆಗ್ಬೋದು. ಅಪರಾಧಿ ಜಗತ್ತು ಅಂದರೆ ಏನು, ಅಂಡರ್ವರ್ಲ್ಡಿಗೆ ಹೋಗ್ಬೇಕಾಗಿತ್ತು. ಮನೆ ಮನೆಯಲ್ಲೇ ಒಬ್ಬ ಅಪರಾಧಿಗಳು, ಹೆಣ್ಮಕ್ಕಳನ್ನು ಗೋಳು ಇಕ್ಕೊಳ್ಳುವಂಥ ಗಂಡಸರಾಗ್ಬೋದು, ಗಂಡಂದಿರಾಗ್ಬೋದು, ಮಾವ ಆಗ್ಬೋದು, ಮತ್ತೊಬ್ಬ ಆಗ್ಬೋದು,
ಅಲ್ಲಿಂದ ಹಿಡಿದು ಹೆಣ್ಣು ಮಕ್ಕಳನ್ನ ತಲೆ ಹಿಡಿಯುವಂಥ ತಲೆ ಹಿಡಕರುಗಳಾಗ್ಬೋದು, ಅವರುಗಳಿಗೆ ಸಪೋರ್ಟ್ ಆಗಿ ನಿಂತ್ಕೊಳ್ಳುವಂಥ ಅಧಿಕಾರಿಗಳಾಗ್ಬೋದು, ಅವರನ್ನು ಕಿತ್ತು ತಿಂತಿರುವಂತಹ ಏನು ಒಂದು ರೀತಿಯಾದಂತಹ ವಿಕೃತ ಮನಸ್ಸುಗಳು ಆಗ್ಬೋದು, ಮನುಷ್ಯರ ಅಲ್ವೇ ಅಲ್ಲ ಅನ್ನುವಂತಹ ಜೀವಿಗಳಾಗ್ಬೋದು, ಅಥವಾ ಈ ಒಂದು ದಂಧೆಗಳನ್ನೇ ಆಶ್ರಯವಾಗಿ ಇಟ್ಕೊಂಡು ಬದುಕ್ತಿರುವಂಥ ದೊಡ್ಡ ದೊಡ್ಡ ಅಧಿಕಾರಿಗಳಾಗ್ಬೋದು, ಇವರೆಲ್ಲರೂ ಕೂಡ ಅಪರಾಧಿ ಜಗತ್ತಿನಲ್ಲೇ ಇರುವಂಥವ್ರು. ಏನು ಅಪರಾಧಿ ಜಗತ್ತು ಅಂತಂದರೆ ಅಂಡರ್ ವರ್ಲ್ಡೇನ, ಈ ವೈಟ್ ಕಾಲರ್ಡ್ ಪರ್ಸನ್ಸ್ ಕೂಡ ಅವರ ಸಂಬಳ ನಾವು ಕೊಡುವ ಟ್ಯಾಕ್ಸ್ನಲ್ಲಿ ಸಂಬಳ ಅವ್ರಿಗೆ ಬರ್ತಾ ಸಾಕಾಗ್ತಾ ಇಲ್ಲ ಅವ್ರಿಗೆ ಪಾಪ, ಅವರಿಗೆ ಇದು ಸಾಲದು ಅಂದ್ಬಿಟ್ಟು ಎಲ್ಲೆಲ್ಲಿ ದಂಧೆಗಳು ನಡೀತವೆ, ವೇಷವಾಟಿಕೆಗಳು ನಡೀತವೆ, ಇಸ್ಬಿಟ್ಟು ಮತ್ತೊಂದು ಮರದೊಂದು ನಡೀತಾ ಇರ್ತವೆ, ಅವುಗಳೆಲ್ಲರನ್ನು ಕೂಡ ಹಫ್ತಗಳನ್ನ ಕಲೆಕ್ಟ್ ಮಾಡ್ಕೊಳ್ತಾ ಕಲೆಕ್ಟ್ ಮಾಡ್ಕೊಳ್ತಾ ಅದರಲ್ಲೇ ಅವರ ಇಡೀ ಸಂಸಾರವನ್ನು ನಡೆಸ್ಕೊಂಡು ಹೋಗ್ತಾ ಇರೋದನ್ನ ನಾವು ನೋಡ್ತೇವೆ. ಮತ್ತು ಅವು ಕಷ್ಟ ಪಾಪ ಅದೇ ಥರನೇ ಇದೆ ಇಡೀ ಸಮಾಜದಲ್ಲಿ, ಅವರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕೂ ಕೂಡ ಕೊಡಬೇಕಲ್ಲ, 25, 30, 40, 50 ಲಕ್ಷ ಕೊಟ್ಟು ಒಂದೊಂದು ಸರ್ಕಲ್ಲಿಗೆ ಒಬ್ಬೊಬ್ಬರು ಅಧಿಕಾರಿಗಳನ್ನ ಹಾಕ್ತಾರೆ. ಇದು ಎಲ್ಲರಿಗೂ ಅನ್ವಯಿಸಲ್ಲ, ನಾನು ಹೇಳೋ ಮಾತು ಭಾಳಷ್ಟು ಕಡೆ ನಾವು ಇದನ್ನು ನೋಡ್ತಾ ಬಂದಿದ್ದೀವಿ. ಆ ಕೊಟ್ಟಂಥ ಹಣವನ್ನು ಪೀಕ್ಸದೇ ಹಾಗೆ ಅಂತ ನೋಡ್ತಾರೆ, ಅದಕ್ಕೆ ಮೂರು ಬಿಟ್ಟು ಹಿಡಿತಾರೆ. ಯಾಕೆ ಅಂತಂದರೆ ಈ ಪ್ರತಿ ರೂಪಾಯಿಗೆ ಈ ಹೆಣ್ಣು ಮಕ್ಕಳ ಬೆವರಿನ ವಾಸನೆ ಅಂಟ್ಕೊಂಡಿರುತ್ತೆ, ಅದನ್ನು ತಗೊಂಡೋಗಿ ಅವರವ್ರ ಮಕ್ಕಳನ್ನು ಓದಿಸೋದು, ಅವರ ಮಡದಿಗೆ ಸೀರೆ ತೆಗೆದುಕೊಡೋದು, ಅವ್ರ ಮನೆಯ ಪೀಠೋಪಕರಣಗಳನ್ನು ಖರೀದಿ ಮಾಡೋದು, ಅವ್ರ ಮನೆ ಕಟ್ಟಿಸ್ಕೊಳ್ಳೋದು, ಇನ್ನೇನೇನೇನು ಮಾಡ್ತಾ ಇರ್ತಾರೆ. ಅಥವಾ ಈ ಎಲ್ಲ ಹಣವನ್ನು ಕಲೆಕ್ಟ್ ಮಾಡಿ ಅವರ ಮೇಲಧಿಕಾರಿಗಳಿಗೋ ಅಥವಾ ಸಚಿವರಿಗೋ ಯಾರಿಗೋ ಕೂಡ ಮಾಡ್ತಾನೆ ಬರ್ತಿದ್ದಾರೆ. ಇವರೆಲ್ರಿಗೂ ಕೂಡ ನಾವು ಒಂದು ಸ್ವಲ್ಪ ಕಬ್ಬಿಣದ ಕಡ್ಲೆ ಇದ್ದಂಗೆ ಇಂಥ ಸಂದರ್ಭದಲ್ಲಿ ಎಲ್ಲ ಏನೋ ಒಂದೊಂದು 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 ಫೇಕ್ ಕಂಪ್ಲೇಂಟ್ಗಳನ್ನ ಸ್ವೀಕಾರ ಮಾಡ್ತಾ ಇರ್ತಾರೆ. ನಂಗೆ ನೆನಪಿದ್ದಂಗೆ ಇದು ಮೊದಲನೇ ದಿನದಿಂದನೂ ಇದ್ದಾವೆ. ಹಂಗಾಗಿ ಇವತ್ತು ನಾವು ಕೂಡ ಒಂದು ರೀತಿ ಜಡ್ಡುಗಟ್ಟಾಗುತ್ತೆ, ಯಾಕೆಂದರೆ ಸತ್ಯದ ಹಾದಿಯಲ್ಲಿ ನಾವು ನಡೀತಿರಬೇಕಾದ್ರೆ, ಒಂದು ಧರ್ಮದ ಒಂದು ಹಾದಿಯಲ್ಲಿ ನಾವು ಇರುತ್ತಿರಬೇಕಾದ್ರೆ, ಒಳ್ಳೆಯ ಜನ ನಮ್ಮ ಜೊತೆಯಲ್ಲಿ ಇದ್ದಾಗ ನಾವು ಯಾಕೆ ಹೆದರ್ಕೋಬೇಕಾಗಿದೆ? ಎಲ್ಲಕ್ಕಿಂತ ದೊಡ್ಡ ಶಕ್ತಿ ನಮ್ಮದು ಅಂತಂದರೆ ನಮ್ಮ ಜೊತೆಯಲ್ಲಿರುವಂಥ ಮಕ್ಕಳು. ನಮ್ಮ ಜೊತೆಯಲ್ಲಿರುವ ಮಕ್ಕಳು ನಾನು ಆಗಾಗ ಹೇಳ್ತಿದ್ದಾಗೇ ಅವರಿಗೆ ನಾವು ಅಣ್ಣಂದಿರ್ಕಿಂತ ಸ್ವಲ್ಪ ಜಾಸ್ತಿ ಇದೆ, ಎತ್ತ ಅಪ್ಪನಕ್ಕಿಂತ ಸ್ವಲ್ಪ ಕಡಿಮೆ, ಇಷ್ಟು ಹೇಳಬಲ್ಲೆ. ಅಷ್ಟರ ಮಟ್ಟಕ್ಕೆ ನಾವು ಕೆಲಸಗಳನ್ನು ಮಾಡ್ತಾ ಹೋಗ್ತಾ ಇರ್ತೀವಿ. ಇದರಲ್ಲಿ ಎಲ್ಲೋ ಒಂದು ಕಡೆ ಹುಳುಕನ್ನು ಹುಡುಕುವಂಥದ್ದು, ಮೊಸರಲ್ಲಿ ಕಲ್ಲನ್ನು ಹುಡುಕೋ ಕೆಲಸಗಳನ್ನು ಆಗಿಂದಾಗಿ ಜನ ಮಾಡ್ತಾ ಬರ್ತಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಹೆಣ್ಣು ಮಕ್ಕಳ ವಿಚಾರ ಇಟ್ಕೊಳ್ತಾರೆ. ಯಾಕೆ ಅಂತಂದರೆ ಇಡೀ ಪ್ರಪಂಚದಲ್ಲೇ ನೀವು ನೋಡಿದ್ರೆ ಹೆಣ್ಣು ಮಕ್ಕಳಿಗೋಸ್ಕರ ಇಬ್ಬರು ಯುವಕರು ಅನ್ಯ ಧರ್ಮಗಳು, ನಮಗೆ ಯಾವುದೇ ಧರ್ಮದ ಒಂದು ಒಂದು ಬ್ರ್ಯಾಂಡನ್ನು ನಾವು ಇಟ್ಕೊಳ್ಳೋದಿದ್ರೂ ಕೂಡ ಬೇರೆ ಬೇರೆ ಧರ್ಮಕ್ಕೆ ಸೇರಿದವರು ಅಂತ ಜನ ತೀರ್ಮಾನ ಮಾಡ್ಕೊಂಡು ಇಬ್ಬರು ಸೇರ್ಕೊಂಡು ಏನೋ ಮಾಡ್ತಾ ಇದ್ದಾರಲ್ಲ ಅಂತ ಹೇಳೋದನ್ನು ಕೂಡ ಜೀವಿಸ್ಕೊಳಕ್ಕಾಗಲ್ಲ. ಅವ್ರು ಮಾಡ್ತಾ ಬರ್ತಿದ್ದಾಗ ಈ ಹುಡುಗರಿಗೇನು ಹುಡುಗಿರ ಜೊತೆ ಕೆಲಸ ಅನ್ನುವಂಥದ್ದು 30 ವರ್ಷದಿಂದ ಇದ್ದಂಥದ್ದು. ಇದು ಮಾನವೀಯತೆಗೆ ಸಂಬಂಧಪಟ್ಟಂಥ ವಿಚಾರ, ಮನುಷ್ಯತ್ವಕ್ಕೆ ಸಂಬಂಧಪಟ್ಟಂಥ ವಿಚಾರ. ಗಂಡಸರು ಅನ್ನೋದಕ್ಕಿಂತ ಮೊದಲು ನಾವು ಮಾನವೀಯತೆಯಲ್ಲೇ ಇರುವಂತಹ ಜೀವಿಗಳು ಅಂತ ಯಾರು ನೋಡಲಿಕ್ಕೆ ಬರ್ತಿರಲಿಲ್ಲ. ಏನೋ ಸಣ್ಣ ವಿಚಾರವನ್ನು ಅರ್ಥ ಮಾಡ್ಕೊಳ್ಳೋದಂಥ ಒಂದು ದುಸ್ಥಿತಿಯಲ್ಲಿ ಸಮಾಜ ಇದೆ, ಅದು ಇರಲಿ. ಆವತ್ತಿನ ದಿನದಿಂದಲೂ ಇವತ್ತಿನವರೆಗೂ ಕೂಡ ಹೆಣ್ಣುಮಕ್ಕಳಿಗೆ ಸಂಬಂಧಪಟ್ಟಾಗೆ ಏನಾದರೂ ಕೆಲವೊಂದು ಪುಕಾರುಗಳನ್ನ ಎದ್ದೇಳಿಸಿದ್ರೆ ಇವರು ಹಮ್ಮಿಕೊಂಡ್ಬಿಡ್ತಾರೆ, ಕೆಲಸ ಮಾಡಲ್ಲ ಅನ್ನುವಂಥದ್ದು. ಅಂತಿಂತಹ ಪಿಟಿಷನ್ಗಳನ್ನೆಲ್ಲ ಸುಮಾರು 30 ವರ್ಷದ ಹಿಂದೆಂದೂ ಕೂಡ ಇದೇ ರೀತಿಯಾಗಿ ಮಾಡ್ತಾ ಬಂದರೆ, ನಮ್ಮಲ್ಲಿ ಒಬ್ಬರು ಬಿಪಿನ್ ಗೋಪಾಲ್ ಕೃಷ್ಣ ಅಂತ ಒಬ್ಬರು ಆಯುಕ್ತರಿ ಪೊಲೀಸ್ ಆಗಿದ್ದರು, ಒಳ್ಳೆಯ ಮನುಷ್ಯನೇ ಇರ್ಬೋದು,